ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಕಾವ್ಯ ಕೃಷ್ಣಮೂರ್ತಿ. ಇವ್ರ ವಾಯ್ಸ್ಗೆ ನಾನಂತೂ ಫಿದಾ ಆಗಿದ್ದೀನಿ, ನೀವೆಲ್ಲರೂ ಕೂಡ ಫಿದಾ ಆಗಿರ್ತೀರಾ. ಆ್ಯಂಡ್ ಇತ್ತೀಚೆಗೆ ಇನ್ಸ್ಟಾಗ್ರಾಮ್ನಲ್ಲಿ ಇವ್ರದೇ ಹಬ್ಬ, ಯಾಕೆಂದರೆ ಇವ್ರ ಬರವಣಿಗೆ ಹಾಗೂ ವಾಯ್ಸ್ ಅಷ್ಟೇ ಅಲ್ಲ, ಆ ಲೈನ್ಸ್ ಹುಡುಗಿಗೆ ಸಖತ್ ಇಷ್ಟ ಆಗುತ್ತೆ. ಎಸ್, ನೀವು ಈಗಾಗಲೇ ಅಂದ್ಕೊಂಡಿರ್ತೀರ ಯಾರದು ಅಂತ. ಎಸ್, ಇಟ್ಸ್ ನನ್ ಅದರ್ ದನ್ ಅಭಿ ಅಲೆಕ್ಸ್ ಅವರು ಇವತ್ತು ನಮ್ಮ ಜೊತೆ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಹೆಸರೆಲ್ಲ ಹೇಳಲ್ಲ, ಬಟ್ ಅವಳು ಬಂದರೆ ಮಾತ್ರ ತುಂಬ ಖುಷಿ ಆಗುತ್ತೆ. ಮೊದಲು ಯಾರು ನಂಬಲಿಲ್ಲ ಎಂದು ಕೇಳ್ತಾರೆ ನನ್ನ ಮಾತಿಗ, ನಿಮ್ಮ ಹೃದಯದ್ವೀಗ ಹೊತ್ತ ನನ್ನ ಅಪ್ಪಟ ಕನ್ನಡಿ. ಬುಲೆಟ್ ಅಷ್ಟೇ ಸ್ಪೀಡ್ ಜೀವನ ಇವಾಗ, ತಿಳ್ಕೊಂಡು ಪ್ರಯೋಜನ ಇಲ್ಲ ಸ್ಲೋ ನೈಫ್ ಬಗ್ಗೆ. ಸಿಂಗಲ್ ಆಗೇ ಇರ್ತೀನಿ ಬೈ ಬರ್ತಿಂದ, ಸೊ ಹೇಳೋಕೆ ಆಗಲ್ಲ ಲವರ್ ಆ್ಯಂಡ್ ವೈಫ್ ಬಗ್ಗೆ. ತುಂಬ ದಿನದಿಂದ ಇಲ್ಲಿಗೆ ಬರಬೇಕು ಅಂದ್ಕೊಂಡಿದ್ದೆ ಬಟ್ ಬರೋಕ್ಕಾಗಲ್ಲ. ಸೊ ಹೆಲೋ ಆ್ಯಂಡ್ ವೆಲ್ಕಮ್ ನ್ಯಾಷನಲ್ ಟಿವಿ. ನೀವು ತಿಳ್ಕೊತೀರಿ ಇವತ್ತು ನನ್ನ ಲೈಫ್. ಅಭಿ ಅವರೇ, ಹೇಗಿದ್ದೀರಾ? ಆಸಮ್ ಆಸ್ ಆಲ್ವೇಸ್. ಹೇಳಂಗೇ ಇಲ್ಲ, ನನಗೆ ಅಂತ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಓಕೆ ಅಭಿ ಅವರೇ, ತುಂಬಾ ಇದೆ ನಿಮ್ ಹತ್ರ ಮಾತಾಡೋದು. ಅದಕ್ಕೂ ಮುಂಚೆ ನಂಗೊಂದು ಕ್ವಶನ್, ಅಂದ್ರೆ ತುಂಬಾ ದಿನಗಳಿಂದ ಈ ಕ್ವಶನ್ ಕೇಳ್ಬೇಕು ನಿಮ್ ಹತ್ರ ಅಂತ ಅನ್ಕೊಂಡಿದ್ದೆ. ಆ ಕ್ವಶನ್ ಕೇಳ್ತೀನಿ ಏನಂದ್ರೆ, ನೋಡ್ಲಿಕ್ಕೆ ನೀವು BTS ಗ್ಯಾಂಗ್ ತರ ಇದ್ದೀರಾ, ನಿಮ್ ಮದರ್ ಟಂಗ್ ಯಾವ್ದು ಅಂತ. ಮೊದಲು ಯಾರು ನಂಬಲಿಲ್ಲ ಎಲ್ರು ಕೇಳ್ತಾರೆ ನನ್ನ ಮಾತಿಗ, ನಿಮ್ ಹೃದಯದ್ವೀಗ ಹೊತ್ತ ನಾನು ಅಪ್ಪಟ ಕನ್ನಡಿ. ವಾ, ಎಲ್ಲದಕ್ಕೂ ಡೈಲಾಗ್ ಅಲ್ಲೇ ಉತ್ತರ ಕೊಡ್ತಾ ಇದ್ರೆ ಒಂಥರ ಸಕ್ಕದಾಗಿದೆ. ಅಪ್ಪಟ ಕನ್ನಡಿಗ ನೀವು. ಓಕೆ, ಎಷ್ಟೊಂದು ಜನ ಅನ್ಕೊಂಡಿದ್ದಾರೆ ಇಲ್ಲ ಇವ್ರದು ಮದರ್ ಟಂಗ್, ಲೈಕ್ ನಾನೇ ಅನ್ಕೊಂಡಿದ್ದೆ ಮರಾಠಿ ಅವರು ಇರ್ಬೋದು. ನೀವು ಮರಾಠಿಸ್ ಆಕ್ಚುಲಿ? ಹೌದಾ? ಓಕೆ, ಬಟ್ ಕನ್ನಡ ಹೇಗೆ ಇಷ್ಟು ಫ್ಲೂಯೆಂಟ್? ನಾನು ಹುಟ್ಟಿದ್ ಬೆಳೆದಿದ್ದಲ್ಲ ಇಲ್ಲೇ, ಸೊ ಬ್ಯಾಂಗ್ಳೂರಲ್ಲಿ. ಆ್ಯಂಡ್ ಮೋರ್ ಓವರ್ ಫಸ್ಟಿಂದ ನಾನು ಕನ್ನಡ ಮೀಡಿಯಂ ಆ್ಯಕ್ಚುಲಿ 10th ವರೆಗೂ, ಸೊ ಹಾಗಾಗಿ ಕನ್ನಡ ಸ್ವಲ್ಪ ಗ್ರಿಪ್ ಇದೆ. ಆ್ಯಂಡ್ ಮೋರ್ ಓವರ್ ಕನ್ನಡದಲ್ಲಿ ಸ್ವಲ್ಪ ಒಲಿವಿದೆ, ಸೊ ಹಾಗಾಗಿ. ಓಕೆ, ಇಲ್ಲೇ ಓದಿದ್ದು ಅಂತ, ಇಲ್ಲೇ ಓದಿದ್ದಲ್ವಾ ನೀವು? ಹಾಂ, ಬ್ಯಾಂಗ್ಳೂರು. ಓಕೆ, ಯಾವ ಸ್ಕೂಲಲ್ಲಿ ಓದಿ ಸ್ಟಡಿ ಮಾಡಿದ್ದೀವಿ? ನಾನು ಮುಂಚೆ ಓದಿದ್ದು ಬನಶಂಕರಿಲಿ ಓದಿದ್ದು 3rd ಸ್ಟ್ಯಾಂಡರ್ಡ್ವರೆಗೂ. ಆಮೇಲೆ ಮತ್ತೆ ನಾನು ಈಗ ಲೈಕ್ ಈಗಿರೋ ಪ್ಲೇಸಲ್ಲಿ ಬಂದೆ, SNSHS ಅಂತ. ಸೊ ಆ ಸ್ಕೂಲಲ್ಲಿ ಓದಿದ್ದೀನಿ. ಈಗೇನು ಮಾಡ್ತಾ ಇದ್ದೀರಾ? ಈಗ ಅಟ್ ಪ್ರೆಸೆಂಟು ಇದಕ್ಕೆ ಮುಂಚೆ ಇನ್ಫೋಸಿಸ್ ಪಾರ್ಟ್ ಫ್ಲಾಟ್ ವರ್ಡಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಸೊ ಈಗ ಒಂದು ಸ್ವಲ್ಪ ಗ್ಯಾಪ್ ತೊಗೊಂಡಿದ್ದೀನಿ, ಕ್ಲಮ್ಸಿ ಆಗಿತ್ತು ಸ್ವಲ್ಪ ಸ್ಕೆಡ್ಯೂಲ್, ಇನ್ಸ್ಟಾ ಅದು ಇದು ಯೂಟ್ಯೂಬ್ ಎಲ್ಲ ನೋಡಬೇಕಾಗಿತ್ತು. ಸೊ ಹಾಗಾಗಿ ಗ್ಯಾಪ್ ತೊಗೊಂಡಿದ್ದೀನಿ, ಮತ್ತೆ ಸ್ಟಾರ್ಟ್ ಮಾಡ್ತೀನಿ. ಕ್ಲಮ್ಸಿ ನಿಮ್ಗೆ ಅನಿಸಿಲ್ಲ? ಎಸ್, ಹುಡುಗಿರ್ಗೋಸ್ಕರ ಹುಡುಗಿರ್ಗೋಸ್ಕರ ನೀವು ಗ್ಯಾಪ್ ತೊಗೊಂಡಿರ ಅನಿಸುತ್ತೆ. ಓಕೆ, ದಟ್ಸ್ ಕೂಲ್. ಯಾವಾಗಿಂದ ನೀವು ಈ ಓನ್ ವಾಯ್ಸ್ ಅಲ್ಲಿ ಮಾಡಬೇಕು ಅಂತ ಅನಿಸಿದ್ದು ನಿಮಗೆ? ಪ್ಲಸ್ ಅದು ನೀವೇನ ಬರೆಯೋದು ಆ ಲೈನ್ಸ್ ಎಲ್ಲ? ಹಾಂ, ಲೈನ್ಸ್ ಎಲ್ಲ ನಾನೇ ಬರೆಯೋದು. ಆ್ಯಂಡ್ ತುಂಬ ದಿನದಿಂದ ಲೈಕ್ ಒಂದು ಥಾಟ್ ಇತ್ತು, ಏನಾದರೂ ಹೊಸದಾಗಿ ಏನಾದ್ರು ಇಂಪ್ಯಾಕ್ಟ್ ಮಾಡೋಣ ಅಂತ. ನಾನು ಮುಂಚೆ ಡ್ಯಾನ್ಸ್ ಎಲ್ಲ ಮಾಡ್ತಾ ಇದ್ದೆ, ಸೊ ಅದರಲ್ಲಿ ಅಷ್ಟೊಂದು ನನಗೆ ರೀಚ್ ಸಿಗ್ತಾ ಇರಲಿಲ್ಲ. ಆ್ಯಂಡ್ ಆಬ್ವಿಯಸ್ಲಿ ಕಾಮಿಡಿ ವೀಡಿಯೋಸು ಅದು ಇದು ತುಂಬ ಮಾಡಿದ್ದೀನಿ. ಸೊ ಓನ್ ವಾಯ್ಸಲ್ಲಿ ಒಂದು ಟ್ರೈ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೆ. ಫಸ್ಟ್ ಒಂದು 2 ವೀಡಿಯೋಸ್ ಹಾಕಿದ್ದೆ, ಫಸ್ಟ್ ವೀಡಿಯೋಸೇ ನಂದು ವೈರಲ್ ಆಗಿತ್ತು ಹಾಕಿದ ತಕ್ಷಣ. ಸೊ ಅಲ್ಲಿಂದ ಒಂದು ಮೋಟಿವ್ ಸಿಗುತ್ತೆ ನಿಮ್ಗೆ, ಯಾರಾದರೂ ಏನಾದರೂ ಲೈಕ್ ವೈರಲ್ ಆಗಿ ಯಾರಾದರೂ ಅಪ್ರಿಷಿಯೇಟ್ ಮಾಡಿದ್ರೆ. ಸೊ ಅಲ್ಲಿಂದ ಸ್ಟಾರ್ಟ್ ಮಾಡಿದೆ. ಆ್ಯಕ್ಚುಲಿ ಇದು 8 ಮಂತ್ಸಿಂದ ಸ್ಟಾರ್ಟ್ ಆಗಿದೆ. 8 ಮಂತ್ಸ್ ಆಗಿರ್ಬೋದು ಹಾರ್ಡ್ಲಿ. ನೀವು ಮುಂಚೆ ಬೇರೆ ಎಲ್ಲ ಥರದ್ದು ಟ್ರೈ ಮಾಡಿದ್ದೀರಾ, ಬೇರೆ ವಾಯ್ಸ್ಗೂ ನೀವು ಡಬ್ ಮಾಡಿದ್ರಾ? ಇಲ್ಲ ಇಲ್ಲ, ಆ ಥರ ಮಾಡಿರಲಿಲ್ಲ. ಅಂದರೆ ಲೈಕ್ ಸಾಂಗ್ಸ್ಗೆ ನೀವು ರೀಲ್ಸ್ ಮಾಡಿದ್ರಾ? ಹಾಂ, ಆ ಥರ ಜಸ್ಟ್ ಡಬ್ ಸ್ಮ್ಯಾಶ್ ಮಾಡ್ತಾರೆ ಟಿಕ್ಟಾಕ್, ಆ ಥರ ಮಾಡಿದ್ದೀನಿ. ಅದನ್ನ ಅದಾದ್ಮೇಲೆ ಸ್ವಲ್ಪ ದಿನ ಆದಮೇಲೆ ನೀವು ಅಗೇನ್ ನಿಮ್ಮ ಓನ್ ವಾಯ್ಸ್ಗೆ ಬರ್ತೀರಾ, ಸೊ ಆ ಚೇಂಜ್ ಯಾಕೆ ಅಂತ ಹೇಳ್ಬೋದಾ? ಅದೇ ಈಗ ಏನಂತಾರೆ, ಒಂದು ಸ್ಪೆಷಲ್ ಆಗಿ ಏನಾದರೂ ನೀವು ಮಾಡ್ಬೇಕಂದ್ರೆ ಎಲ್ಲರ ಥರ ಇವಾಗ ಡ್ಯಾನ್ಸರ್ ಅಂದರೆ ನಿಮ್ಗೆ ಒಂದು ಫ್ಲೋರಲ್ಲಿ ನಿಮ್ಗೆ 10 ಜನ ಡ್ಯಾನ್ಸರ್ ಸಿಗ್ತಾರೆ. ಚೆನ್ನಾಗಿ ಮಾಡೋರು ಬೇರೆ ಇರ್ಬೋದು, ಬಟ್ ಡ್ಯಾನ್ಸರ್ಸ್ ಅಂತ ಸಿಗ್ತಾರೆ. ಅದೇ ಆಗಲಿ ಆ್ಯಕ್ಟಿಂಗು ಅದು ಇದು ತುಂಬ ನೋಡಿರ್ಬೋದು ನೀವು. ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ನೀವು ಯಾರೇ ಓಪನ್ ಮಾಡಿದ್ರು ನಾನ್ ಡ್ಯಾನ್ಸರ್ಸ್ ಕೂಡ ಡ್ಯಾನ್ಸ್ ಮಾಡ್ತಾರೆ, ನಾನ್ ಸಿಂಗರ್ಸು ಸಾಂಗ್ ಮಾಡ್ತಾರೆ. ತು ಆ ಥರ ಇರುತ್ತೆ. ಏನಾದರೂ ವೆರೈಟಿಯಾಗಿ ಸ್ಪೆಷಲ್ ಆಗಿ ಏನಾದರೂ ಮಾಡಬೇಕು ಅಂತ ಬಂದಾಗ ನಾನು ಯೂಶ್ವಲಿ ಮುಂಚೆಯಿಂದ ನಾನು ತುಂಬ ಸಾಂಗ್ಸ್ ಕೇಳ್ತಾ ಇದ್ದೆ. ರೆಟ್ರೋ ಸಾಂಗ್ಸ್ ಅಂತ ನನಗೆ ತುಂಬ ಕ್ರೇಜಿ. ಸೊ ಈಗ ಎಲ್ಲರೂ ಮಾಡ್ರನ್ಗೆ ಬಂದಿದ್ದಕ್ಕೆ ರೆಟ್ರೋ ಸಾಂಗ್ನು ಇನ್ಕ್ಲೂಡ್ ಮಾಡ್ಬೋದಲ್ಲ ಅಂತ ಸ್ಟಾರ್ಟ್ ಮಾಡಿ ಅದಕ್ಕೆ ಕಂಟೆಂಟ್ ಬರೆಯೋಕೆ ಸ್ಟಾರ್ಟ್ ಮಾಡಿದೆ. ಫಸ್ಟ್ ಸಾಂಗ್ಸ್ ಕೇಳ್ತಾ ಇದ್ದೆ. ಸೊ ಹಾಗಾಗಿ ಅಪ್ಲೋಡ್ ಮಾಡೋ ಸ್ಟಾರ್ಟ್ ಮಾಡಿ, ರಿಯಾಕ್ಷನ್ ತುಂಬ ಚೆನ್ನಾಗಿ ಸಿಕ್ತು. ನಿಮ್ಗೆ ನೆನಪಿದೆಯಾ ಯಾವುದು ನೀವು ಫಸ್ಟ್ ನಿಮ್ಮ ಓನ್ ವಾಯ್ಸ್ ಅಲ್ಲಿ ಮಾಡಿರೋದು? ಹಾಂ, ಫಸ್ಟ್ ನಂದು ಇದಕ್ಕೆ ಮುಂಚೆ ಮಾಡಿದ್ದೆ, ಫಸ್ಟ್ ರೀಲ. ಚಿಕ್ಕ ವಯಸ್ಸಿಂದನೂ ನಾನು ಸ್ಮಾರ್ಟಾಗೇ ಇದ್ದೀನಿ, ನಮ್ಮ ಟೀಚರ್ ಕೂಡ ಹೇಳ್ತಾ ಇದ್ರು ಮುಂದೆನೇ ಬಂದು ಕೂತ್ಕೋ ಅಂತ.
ಓಕೆ, ಫಸ್ಟ್ ನೀವು ಅನಿಲ್ ಮಾಡಿದ್ರಲ್ಲ ನಿಮ್ಮ ಓನ್ ವಾಯ್ಸ್ ಅಲ್ಲಿ, ಆ ಡೈಲಾಗ್ ಯಾವ ತರ ನಿಮ್ಗೆ ಒಳಿತು ಅಂತ? ಸೊ ಇದು ಸುಮ್ಮನೆ ರ್ಯಾಂಡಮ್ ಆಗಿ ಒಂದು ಚೆಕ್ ಮಾಡೋಣ ಅಂತ ಮಾಡಿದ್ದಷ್ಟೇ. ಅದೇನ ಅದಕ್ಕೂ ಮುಂಚೆ ನನ್ನ ಹತ್ರ ತುಂಬಾ ಕಂಟೆಂಟ್ಸ್ ಇತ್ತು ಅದನ್ನ ಮಾಡೋಕ್ಕೂ ಮುಂಚೆನೆ. ಇದು ಹಾಕೋಣ, ಅವಾಗ ಕಾಲೇಜ್ ಆಗ್ತಾನೆ ಸ್ಟಾರ್ಟ್ ಆಗಿತ್ತಲ್ಲ ಪ್ಯಾಂಡಮಿಕ್ ಎಲ್ಲ ಮುಗಿದು. ಸೊ ಆಗ ಹಾಕಿದ್ದೆ ಅದು ಅಷ್ಟು, ಅದರಲ್ಲೇ ನನಗೆ ಅಷ್ಟೊಂದು ರೀಚ್ ಸಿಕ್ಕಿದೆ. ಯಾಕಂದರೆ ನಾನು ಮ್ಯೂಸಿಕ್ ಎಡಿಟಿಂಗ್ ಎಲ್ಲ ನಾನು ಅವಾಗಿನ್ನೂ ಕಲ್ತಿರಲಿಲ್ಲ, ನನ್ನ ವಾಯ್ಸ್ ಓವರ್ ಯಾವ ಥರ ಕೊಡಬೇಕು ಏನು ಅಂತ ಸುಮ್ಮನೆ ಮೊಬೈಲಲ್ಲೇ ರೆಕಾರ್ಡ್ ಮಾಡಿ ಹಾಕಿದ್ದೆ. ಆದರೂ ಓಡಿತ್ತದು. ಅದಾದಮೇಲೆ ನಾನು ನೆಕ್ಸ್ಟ್ ಒಂದು ವೀಡಿಯೋ ಹಾಕಿದ್ದೆ, ಹೆಸರೆಲ್ಲ ಹೇಳಲ್ಲ ಬಟ್ ಅವಳು ಬಂದರೆ ಮಾತ್ರ ತುಂಬ ಖುಷಿಯಾಗುತ್ತೆ. ಸೊ ಅಲ್ಲ, ರ್ಯಾಂಡಮ್ ಆಗಿ ಬರೆದಿದ್ದಷ್ಟೇ ಒಂದು ಥಾಟ್. ಸೊ ಇದಾದಮೇಲೆ ಒಂದು 20K ಆಗಿತ್ತು. 20K ಆದಾಗ ಆಗೊಂದು ವೀಡಿಯೋ ಹಾಕಿದ್ದೆ, ಜಸ್ಟ್ 20K ಹಾಕಿದ್ದೆ ಅದನ್ನು. ಈ ಪ್ರಪಂಚದಲ್ಲಿ ತುಂಬ ಚೆನ್ನಾಗಿರೋ ಒಂದೇ ಒಂದು ವಿಷಯ ಅಂದರೆ ಅದು ನಾನೇ. ನೀವೇ ಅನಿಸುತ್ತೆ ಅದು? ಸೊ ಈ ವಿಡಿಯೋ ನಂದು ತುಂಬ ವೈರಲ್ ಆಗಿತ್ತು. ಆಗಲೇ ನನಗೆ ಅಲ್ಲಿವರೆಗೂ ಅಷ್ಟೊಂದು ವ್ಯೂಸ್ ಬರ್ತಾ ಇರಲಿಲ್ಲ, ಮಿಲಿಯನ್ಸ್ ಎಲ್ಲ ನನಗೆ ಐಡಿಯಾನೂ ಇರಲಿಲ್ಲ ಬಿಡಿ ಆಗ ವ್ಯೂಸು. ಸೊ ನನಗೊಂದು 100K ಬಂದಿದ್ರೆ ಅದು ತುಂಬ ಖುಷಿ ಆಗ್ತಾ ಇತ್ತು. ಬಟ್ ಈ ವಿಡಿಯೋ ಆಗಲೇ 400-500K ಹೋಗಿ 500,000 ಅಲ್ಲಿ ಆಗಲೇ ಹೋಗ್ಬಿಟ್ಟಿತ್ತು. ಆ್ಯಂಡ್ ಆಲ್ಮೋಸ್ಟ್ ಅದಕ್ಕೆ 6,000+ 7,000+ ರೀಲ್ಸ್ ಆಗಿದೆ. ಸೊ ಅಲ್ಲಿಂದ ಸ್ಟಾರ್ಟ್ ಆಯಿತು, ಅದಾದಮೇಲೆ ನಡೀತಾ ಇದೆ. ಓಕೆ, ನೀವು ಅದು ಬರೀ ನಿಮ್ಮ ವಾಯ್ಸ್ ಅಷ್ಟೇ ಅಲ್ಲ, ತಕ್ಕನಾಗೆ ಮ್ಯೂಸಿಕ್ ಹಾಕ್ತೀರಾ, ಮ್ಯೂಸಿಕ್ ಆ ಎಡಿಟಿಂಗಲ್ಲೇ ಒಂಥರ ಆಟ ಆಡ್ತೀರಾ ನೀವು, ಅಂದರೆ ಆ ಡೈಲಾಗ್ಗೆ ನೀವು ಯಾವ ಥರ ಮ್ಯೂಸಿಕ್ನ ಸೆಲೆಕ್ಟ್ ಮಾಡ್ಕೋತೀರಾ ಅಂತ? ಸಿ, ಎರಡು ಥರ ನಾನು ಯೂಶ್ವಲಿ ವೀಡಿಯೋಸ್ ಮಾಡ್ತೀನಿ. ಒಂದು ಸಾಂಗ್ಗಂತಲೇ ಕಂಟೆಂಟ್ ಬರ್ತೀನಿ, ಇನ್ನೊಂದು ಕಂಟೆಂಟ್ ರಿಲೇಟೆಡ್ ಸಾಂಗ್ ಬರ್ತೀನಿ. ಇವಾಗ ಇನ್ಫ್ಯಾಕ್ಟ್ ನಮಗೇನಾದರೂ ಒಂದು ಡೈಲಾಗ್ ನನಗೇನಾದ್ರೂ ನೆನಪು ಬಂದಿದ್ರೆ ನಾನು ನೋಟ್ ಮಾಡಿ ಇಟ್ಕೊಂಡಿರ್ತೀನಿ. ನಾನು ಯಾವಾಗ ಒಂದು ನೋಟ್ ಇಟ್ಟಿರ್ತೀನಿ, ಅದರಲ್ಲಿ ನೋಟ್ ಮಾಡಿರ್ತೀನಿ. ಒಂದು ಸಾಂಗ್ ಯೂಶ್ವಲಿ ಎಲ್ಲರೂ ಸಾಂಗ್ಸ್ ಕೇಳ್ತಾ ಇರ್ತಾರೆ ಟ್ರಾವೆಲಿಂಗಲ್ಲಿ. ನಾನು ತುಂಬ ಟ್ರಾವೆಲ್ ಮಾಡ್ತೀನಿ, ಟ್ರಾವೆಲಿಂಗಲ್ಲೆಲ್ಲ ನಾನು ಸಾಂಗ್ಸ್ ಕೇಳ್ತಾ ಇದ್ದೆ. ಈ ಸಾಂಗ್ ಏನಾದರೂ ಜನಕ್ಕೆ, ಎಲ್ಲರೂ ಮ್ಯೂಸಿಕ್ ಕೇಳಲ್ಲ, ಒಂದೊಂದು ಸತಿ ಕೆಲವೊಂದು ಸತಿ ನಿಮಗೆ ಬರೀ ಲಿರಿಕ್ಸ್ ಇಷ್ಟ ಆಗುತ್ತೆ. ಸೊ ನಾನು ಲಿರಿಕ್ ಕೇಳಿದಾಗ ನನಗೆ ಅಲ್ಲೇ ಒಂದು ಥಾಟ್ ಬಂದಿರುತ್ತೆ, ಏನಾದರೂ ರೈಮಿಂಗ್ ಇದನ್ನು ಅರೇಂಜ್ ಮಾಡೋಣ ಅಂತ ಸಾಂಗ್ ಸೇವ್ ಮಾಡಿರ್ತೀನಿ. ಇಲ್ಲಾಂದರೆ ಡೈಲಾಗ್ ಬರ್ತಿದ್ದೆ, ಅದ್ರ ರಿಲೇಟೆಡ್ ಸಾಂಗ್ ಹುಡುಕ್ತೀನಿ ಒಂದು ಸ್ವಲ್ಪ. ಸೊ ಮೋಸ್ಟ್ ಆಫ್ ದಿ ಟೈಮ್ ನಾನು ಸಾಂಗ್ ಕೇಳೇ ಕಂಟೆಂಟ್ ಬರಿತೀನಿ, ಸಾಂಗ್ ಕೇಳೇ ಕಂಟೆಂಟ್ ಬರ್ತಿರ್ತೀನಿ. ಇಲ್ಲಾಂದ್ರೆ ಯಾರಾದ್ರೂ ಈ ತರ ಯಾವ್ದಾದ್ರು ಮಾತಾಡೋ ಏನಾದ್ರು ಥಾಟ್ ಬಂದ್ರೆ ಅದನ್ನು ಬರೆದಿಟ್ಟು ಅದಕ್ಕೆ ಸಾಂಗ್ ಕನೆಕ್ಟ್ ಮಾಡ್ತೀನಿ. 100K ಅಂತ ಹೇಳಿದ್ರಿ, ತುಂಬಾ ಶಾರ್ಟ್ ಪೀರಿಯಡ್ ಅಲ್ಲಿ 100K ಫಾಲೋವರ್ಸ್ ಆಗ್ತಾರೆ ನಿಮಗೆ. ಆ ಟೈಮ್ ಅಲ್ಲಿ, ಆ ಸಿಚುಯೇಷನ್ ಅಲ್ಲಿ ಒಂದು ವಿಡಿಯೋ ಮಾಡ್ತೀರಾ, ತುಂಬಾನೇ ಚೆನ್ನಾಗಿತ್ತು, ಲೈನ್ಸ್ ಸಖತ್ ವೈರಲ್ ಕೂಡ ಆಯ್ತು. ಸೊ ನಮ್ಮ ವೀಕ್ಷಕರಿಗೋಸ್ಕರ ಅಂಡ್ ನಂಗೋಸ್ಕರ ಆ ಡೈಲಾಗ್ ಹೇಳ್ಬೋದಾ? ಡೆಫಿನೆಟ್ಲಿ. ಈ ನನ್ನ ಚಿಕ್ಕ ಪ್ರಯತ್ನನ ದೊಡ್ಡ ಹಂತಕ್ಕೆ ತಗೊಂಡೋಗೋಕೆ ಜೊತೆಯಾಗಿ ನಿಂತಿರೆ ನಿಮಗೆಲ್ಲ ಥ್ಯಾಂಕ್ ಯು. ನಿಜ ಹೇಳಬೇಕು ಅಂದರೆ ನನ್ನ ಧ್ವನಿ ಮೇಲೆ ನನಗೆ ನಂಬಿಕೆನೇ ಇರಲಿಲ್ಲ. ಸೊ ಮಾಡೋಕ್ಕೆ ಕೊನೆಗೇನು ಉಳಿದೇ ಇದ್ದಾಗ ಮಾತಾಡಬೇಕಾಗಿ ಬಂತು. ಸೊ ಈ ಲೈನ್ ಯಾಕೆ ಬರೆದಿದೆ ಅಂದರೆ, ಇದಕ್ಕೂ ಮುಂಚೆ ನಾನು ತುಂಬ ವೀಡಿಯೋಸ್ ಮಾಡಿದ್ದೆ. ನಾನು ಹೇಳಿದಾಗ ನಿಮಗೆ ನಾನು ಡ್ಯಾನ್ಸ್ ಮಾಡ್ತಾ ಇದ್ದೆ, ಆ್ಯಕ್ಟಿಂಗ್ ಎಲ್ಲ ಮಾಡ್ತಾ ಇದ್ದೆ, ಅಷ್ಟೊಂದು ರೀಚ್ ಸಿಗ್ತಾ ಇರಲಿಲ್ಲ. ಆ್ಯಂಡ್ ಮೋರ್ ಓವರ್ ನಾನು ಇದು ಪ್ಯಾಷನೇಟ್ ಆಗೂ ಇರಲಿಲ್ಲ. ಸೊ ಆಗ ಬರೆದಿದ್ದು ಆಗ ಇದೇ ಥರ ಒಂದು ವೀಡಿಯೋ ರೆಕಾರ್ಡ್ ಮಾಡಿದೆ ಅಂತ ನಾನು ನಿಮ್ಗೆ ಹೇಳಿದ್ನಲ್ಲ. ಸೊ ಅದು ನನಗೆ ಗೊತ್ತಿತ್ತು ಅದು ಪಕ್ಕ ಓಡಲ್ಲ ಅಂತ, ಅದು ಓಡ್ಲು ಇಲ್ಲ ಆಗಲ. ಸೊ ಅದೇ ಕಂಟಿನ್ಯೂ ಮಾಡ್ತಾ ಮಾಡ್ತಾ ರೀಚ್ ಸಿಗ್ತಾ ಇದ್ದಂಗೆ ಆಗ ಥಾಟ್ ಬಂದಿದ್ದು, ನನ್ನ ಧ್ವನಿ ಮೇಲೆ ನನಗೆ ನಂಬಿಕೆನೇ ಇರಲಿಲ್ಲ ಕೊಟ್ಟು, ಬಟ್ ಮಾಡೋಕ್ಕೆ ಕೊನೆಗೇನು ಉಳಿದೇ ಇದ್ದಾಗ ಇದನ್ನು ಮಾಡೋಕೆ ಸ್ಟಾರ್ಟ್ ಮಾಡಿದೆ. ಸೊ ಇದನ್ನು ಮಾಡಬೇಕಾಗಿ ಬಂತು ಅಂತ. ಸೊ ಇದಾದಮೇಲೆ ನೆಕ್ಸ್ಟ್ ಲೈನ್ ಬಂತು, ಸುತ್ತಮುತ್ತ ಇರೋರು ಸಪೋರ್ಟ್ ಸಿಗದೇ ಇದ್ದಾಗ ನನ್ನ ಟೈಮ್ನ ನನಗೆ ಕೊಡಬೇಕು ಅಂತ ಅರ್ಥ ಮಾಡಿಕೊಂಡು ಕನಸನ್ನ ನನಸು ಮಾಡೋಕೆ ಹೊರಟೆ. ಆಗ ಜೊತೆಲಿದ್ದವ್ರನ್ನ ಕೂಡ ದೂರ ಮಾಡಬೇಕಾಗಿ ಬಂತು. ಬೇಸಿಕಲಿ ಏನಾಗುತ್ತೆ ಅಂದರೆ, ಒಬ್ಬರಿಗೆ ಯಾರಿಗಾದ್ರೂ ರೀಚ್ ಸಿಗೋಕ್ಕೆ ಸ್ಟಾರ್ಟ್ ಆದಾಗ ನಾವು ಕಂಪ್ಲೀಟ್ ಟೈಮ್ ಅಲ್ಲಿ ಕೊಡೋಕೆ ಸ್ಟಾರ್ಟ್ ಮಾಡ್ತೀವಿ. ಯಾಕಂದರೆ ನಮ್ಗೆ ಅಲ್ಲಿ ಎಲ್ಲದಕ್ಕಿಂತ ಚೆನ್ನಾಗಿ ನಮ್ಗೆ ರೆಸ್ಪಾನ್ಸ್ ಅಲ್ಲಿ ಸಿಗ್ತಾ ಇರುತ್ತೆ. ಅಪಾರ್ಟ್ ಫ್ರಮ್ ನಮ್ಮ ಜಾಬ್ ಆಗಿರ್ಬೋದು, ಬೇರೆ ಯಾವುದೇ ಥಿಂಗ್ಸ್ ಆಗಿರ್ಬೋದು, ನಾವು ಇಲ್ಲಿ ಟೈಮ್ ಕೊಡೋಕೆ ಸ್ಟಾರ್ಟ್ ಮಾಡ್ತೀವಿ. ಎಷ್ಟೊಂದು ಜನಕ್ಕೆ ನಾವು ಮಾಡೋ ಕೆಲಸ ಅವ್ರಿಗೆ ಇಷ್ಟ ಆಗಲ್ಲ, ಅವ್ರಿಗೆ ಗೊತ್ತಿರ ನಾಲೆಡ್ಜ್, ಇನ್ಫ್ಯಾಕ್ಟ್ ನಮ್ಮ ಮನೇಲಿ ಅಷ್ಟೊಂದು ನಾಲೆಡ್ಜ್ ಇಲ್ಲ ಅಂದ್ರೇನು, ಈಗಲ್ಲ ಗೊತ್ತಾಗ್ಬಿಡ್ದು, ಈಗ ಒಂದ್ಸತಿ ರಿಯಾಕ್ಷನ್ ಸಿಗದೆ ಇಲ್ಲಿ ಈಗಲ್ಲ. ಮುಂಚೆ ಅಷ್ಟೊಂದು ಅವ್ರಿಗೆ ಇದು ಮಾಡ್ತಾರಲ್ಲ, ಅವರಷ್ಟೇ ಅಲ್ಲ ಫ್ರೆಂಡ್ಸು ಕೂಡ, ಏ ಇವ್ನು ಏನು ಮಾಡ್ತಾನೆ, ಇವ್ನು ಬರೀ ಎಷ್ಟೋ ದಿನದಿಂದ ಮಾಡ್ತಾನೆ ಇದ್ದಾನೆ, ಒಂದು ಇದಾಗ್ತಾಯಿಲ್ಲ. ಸೊ ಈ ಥರ ಎಲ್ಲ ಅವ್ರ ರಿಯಾಕ್ಷನ್ ಸಿಕ್ಕಿದಾಗ ನಿಮ್ಗೆ ಅದೇ ಆಬ್ವಿಯಸ್ಲಿ ನಿಮ್ಗೆ ಅದೊಂದು ಥಾಟ್ ಬರುತ್ತೆ, ಜೊತೇಲಿ ಇರೋರು ಸಪೋರ್ಟ್ ಸಿಗದೇ ಇದ್ದಾಗ. ಸೊ ನಮ್ಮ ಕನಸನ್ನ ನನಸು ಮಾಡೋಕ್ಕೆ ನಾವೇ ಎಫರ್ಟ್ ಹಾಕಬೇಕು. ಸೊ ಆಗಲೇ ಬರ್ದಿದ್ದು ನನ್ನ ಕನಸನ್ನ ನಾನು ನನಸು ಮಾಡೋಕೆ ಹೊರಟೆ. ಆಗ ಜೊತೇಲಿದ್ದವ್ರನ್ನ ಕೂಡ ದೂರ ಮಾಡಬೇಕಾಗಿ ಬಂತು. ಯಾಕಂದರೆ ಅವ್ರ ಮಾತು ಕೇಳಲ್ಲ, ಬಟ್ ನಾವು ಅಂದ್ಕೊಂಡಿದ್ದು ಮಾಡಿದೆ ಬಿಡೋಕ್ಕಾಗಲ್ಲ ಅಂತ. ಸೊ ಅದಾದಮೇಲೆ ನೆಕ್ಸ್ಟ್ ಬರೆದೆ, ಫ್ರೆಂಡ್ಸ್ ಅನ್ನೋಕ್ಕೆ ಲಾಯಕ್ಕೆ ಇಲ್ದಿರೋರ ಮಧ್ಯೆ ಸ್ವಾಭಿಮಾನ ಮರೆತಿದ್ದಾಗ ನನಗೆ ನನ್ನ ಹೆಸರಿಗೆ ಮರ್ಯಾದೆನೇ ಇಲ್ಲ ಅಂತ ಗೊತ್ತಾಯಿತು. ಆಗ ಹೆಸರಿನ ಜೊತೆ ವ್ಯಕ್ತಿತ್ವದಲ್ಲಿ ಕೂಡ ಬದಲಾವಣೆ ತರಬೇಕಾಗಿ ಬಂತು. ಯೂಶ್ವಲಿ ನೀವು ಒಂದ್ಸರಿ ಯಾರ್ದಾದ್ರು ಜೆಲ್ ಆದರೆ, ಯಾರ್ದಾದ್ರೆ ಫ್ರೆಂಡ್ಸ್ ಮಾಡಿಕೊಂಡಾಗ ಏನಂದರೆ ಲೈಕ್ ಎಲ್ಲ ಶೇರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಸೊ ನನ್ನ ಹತ್ರ ಆದರೆ ಏನು ವಿಷಯ ಇಲ್ಲ ಬಿಡಿ ಶೇರ್ ಮಾಡೋಕ್ಕೆ. ಸೊ ಅದಾದಾಗ ಈಸಿಯಾಗಿ ತೊಗೊಂಡ್ಬಿಡ್ತಾರೆ, ನಮ್ಮ ಎಫರ್ಟ್ಗೆ ಅಷ್ಟೊಂದು ನಿಮಗೆ ಮರ್ಯಾದೆ ಸಿಗಲ್ಲ. ಸೊ ಇವ್ನು ನನ್ನ ಜೊತೆ ಇದೆ ಮಾಡ್ತಾನೆ ಬಿಡ, ನನಗೆ ಗೊತ್ತಾ ಅವನೆಲ್ಲ ಲೈನ್ಸ್ ಬರೀತಾನೆ, ನಾನು ಪಕ್ಕದಲ್ಲೇ ಕೂತ್ಕೊಂಡು ಬರ್ತೇನೆ, ನಾನು ಹೆಲ್ಪ್ ಮಾಡಿಬಿಡ್ತೀನಿ, ಅವ್ರ ಗಂಧಗಳಿನೂ ಗೊತ್ತಿರಲ್ಲ ನಾವೇನು ಮಾಡ್ತೇವೆ. ಸೊ
ಅವರು ಆ ಥರ ಮಾಡಿದಾಗ ನನಗೆ ಅವಾಗೊಂದು ಥಾಟ್ ಬಂತು, ಯಾಕೆ ನಾನು ಒಬ್ಬನೇ ಬರೀತಾ ಇದ್ದೀನಿ, ನಾನು ಒಬ್ಬನೇ ಮಾಡೋಣ ಅಂತ. ಆ್ಯಂಡ್ ಮೋರ್ ಅವರ ಹೆಸರು ಅಭಿಷೇಕ್ ಅಂತ ನನ್ನ ಆ್ಯಕ್ಚುಯಲ್ ಹೆಸರು. ಎಲ್ಲ ಕಡೆ ನೀವು ಕೇಳಿರೋದು ಸಿಕ್ಕಾಬಿಟ್ಟೆ ಎಲ್ಲರ ಒಂದು ಸ್ಟೇಜ್ ನೇಮ್ ಅಂತ ಬೇಕಾಗಿತ್ತು. ಆದರೆ ಅಲೆಕ್ಸ್ ಅನ್ನೋದು, ಅಲೆಕ್ಸಾಂಡರ್ ಅಂತ ನಾನು ನಿಮಗೆ ಮುಂಚೆ ಹೇಳಿದೆ, ಅಲೆಕ್ಸಾಂಡರ್ ಅಂತ ಒಂದು ನೇಮು, ಅದು ಅನ್ಬೀಟಬಲ್ ಚಾಂಪಿಯನ್ಸು. ಓನ್ ವಾಯ್ಸ್ ಅಂತ ಬಂದಾಗ ನಾನು ಅನ್ಬೀಟಬಲ್ ಆಗಬೇಕು ಅನ್ನೋದೊಂದು ಥಾಟ್ ಇಟ್ಕೊಂಡು ಅದನ್ನು ಸ್ಟಾರ್ಟ್ ಮಾಡಿದೆ. ಅಲೆಕ್ಸಾಂಡರ್ ಅಂತ ಶುದ್ಧ ಇಡೋಕ್ಕಾಗಲ್ಲ, ಅಲೆಕ್ಸ್ ಅಂತ ಶಾರ್ಟ್ ಫಾರ್ಮ್ ಮಾಡ್ಕೊಂಡು ಅದು ಕನೆಕ್ಟ್ ಕೂಡ ಆಯಿತು ಒಂದು ಸ್ಟೇಜ್ ನೇಮ್ಗೆ, ಅಭಿ ಅಲೆಕ್ಸ್ ಅಂತ. ಸೊ ಅದನ್ನೇ ಮಾಡಿದ್ದು, ವ್ಯಕ್ತಿತ್ವ ಹೆಸರಿನ ಜೊತೆ ವ್ಯಕ್ತಿತ್ವದಲ್ಲೂ ಕೂಡ ಬದಲಾವಣೆ ತರಬೇಕಾಗಿ ಬಂತಂತ. ಆಮೇಲೆ ಇಂಟ್ರೋವರ್ಟ್ ಆಗಿಬಿಟ್ಟೆ ತುಂಬ. ಸೊ ಅದಾದಮೇಲೆ ಒಂದು ಲೈನ್ ಬರೆದಿದೆ, ಯಾವತ್ತೂ ಯಾರನ್ನು ಕೆಳಗಡೆ ಬೀಳಿಸಿ ಮೇಲೆ ಬರೋ ಪ್ರಯತ್ನ ಮಾಡಲಿಲ್ಲ, ಇಲ್ಲಾಂದರೆ ಬರೀ ಮಾತಲ್ಲೇ ಅವ್ರ ಮನಃಶಾಂತಿನ ಹಾಳು ಮಾಡ್ಬೋದಾಗಿತ್ತು, ಬಟ್ ಆ ಕ್ಯಾರೆಕ್ಟರ್ ನಂದಲ್ಲ ಅಂತ ಎಷ್ಟೊಂದು ರಹಸ್ಯಗಳನ್ನ ಒಳಗಡೆ ಮುಚ್ಚಿಡಬೇಕಾಗಿ ಬಂತು. ಇದು ಸಿಂಪಲಾಗಿ ಬರೆದಿದ್ದು, ಲೈಕ್ ಇದು ನನ್ನ ಥಾಟ್ ಅಲ್ಲ ಆ್ಯಕ್ಚುಲಿ. ಯೂಶ್ವಲಿ ರ್ಯಾಂಡಮಾಗಿ ನೀವು ನನ್ನ ಲೈನ್ಸ್ ಎಲ್ಲ ಯಾವ ಥರ ಬರಿತೀನಿ ಗೊತ್ತಾ ನಿಮಗೆ, ಯಾರಾದರೂ ನಿಂತ್ಕೊಂಡು ನಿಮಗೆ ನೀನು ನನ್ನ ಜಾಗದಲ್ಲಿ ನಿಂತ್ಕೊಂಡು ಯೋಚನೆ ಮಾಡು, ನೀನು ನನ್ನ ಜಾಗದಲ್ಲಿ ನಿಂತ್ಕೊಂಡು ಯೋಚನೆ ಮಾಡು ಗೊತ್ತಾಗುತ್ತೆ ಅಂತ ಹೇಳ್ತಾರಲ್ಲ, ಅವ್ರ ಸಿಚುವೇಶನ್ ನಮ್ಗೆ ಅರ್ಥ ಆಗದೇ ಇದ್ದಾಗ. ಸೊ ನಾನೇನು ಮಾಡ್ತೀನಿ ಅಂದರೆ ಅವ್ರ ಜಾಗದಲ್ಲಿ ನಿಂತ್ಕೊಂಡು ಯೋಚನೆ ಮಾಡ್ತೀನಿ ಅಷ್ಟೇ. ಸೊ ಆಗ ನನಗೆ ಆ ಥಾಟ್ ಬರುತ್ತೆ, ಆಗ ಬರೆದಿದ್ದು ಅವಾಗ ಬರೆದಿದ್ದು ಯಾವತ್ತೂ ಯಾರನ್ನೂ ಕೆಳಗಡೆ ಬೀಳಿಸಿ ಮೇಲೆ ಬರೋ ಪ್ರಯತ್ನ ಮಾಡಲಿಲ್ಲ. ಆಬ್ವಿಯಸ್ಲಿ ನಾನು ಯಾರಿಗೂ ಪ್ರಮೋಷನ್ ಗಿಮೋಷನ್ ಯಾರು ಮಾಡಲಿಲ್ಲ, ನನಗೂ ಮಾಡಿ ಅಂತ ಕೂಡ ನಾನು ಯಾರನ್ನೂ ಕೇಳಲಿಲ್ಲ. ಸೊ ಹಾಗೆ ಆ ರೀತಿ ಈ ಲೈನ್ನ ಬರೆದಿದ್ದು. ನೆಕ್ಸ್ಟ್ ಲಾಸ್ಟ್ ಲೈನ್ ಬರೆದಿದ್ದು ಅದೇ ನಾನು ಮುಂಚೆ ಹೇಳಿದ್ನಲ್ಲ, ನಾನು ಮುಂಚೆ ತುಂಬ ಕಂಟೆಂಟ್ಸ್ ಮಾಡಿದೆ ಓನ್ ಅಪಾರ್ಟ್ ಫ್ರಮ್ ಓನ್ ವಾಯ್ಸ್ ನಾನು ತುಂಬ ಮಾಡಿದ್ದೆ ಅಂತ. ಸೊ ಅವಾಗ ಯಾವುದು ರೀಚ್ ಆಗ್ತಾರಲ್ಲ, ತುಂಬ ನನಗಿಂತ ವಿಚಿತ್ರವಾಗಿ ಮಾಡೋರ್ದೆಲ್ಲ ತುಂಬ ರೀಚ್ ಸಿಗ್ತಾ ಇತ್ತು, ನನಗೆ ಯಾಕೆ ಆಗ್ತಾ ಇಲ್ಲ, ನಾನು ಚೆನ್ನಾಗೆ ಡ್ಯಾನ್ಸ್ ಮಾಡ್ತೀನಿ, ನಾನು ಚೆನ್ನಾಗೇ ಆ್ಯಕ್ಟ್ ಮಾಡ್ತೀನಿ. ಸೊ ಇದೆಲ್ಲ ಇದ್ದಾಗ ಆಗೊಂದು ಲೈನ್ ಬರ್ದೆ, ಹಣೆ ಬರದಲ್ಲಿ ಒಳ್ಳೇದು ಬರದೇ ಇರಲಿಲ್ಲ, ಅದಕ್ಕೆ ನಮ್ಗೆ ಯಾರು ಒಳ್ಳೇದು ಬಯಸ್ತಾ ಇರಲಿಲ್ಲ, ಬಟ್ ನಾವು ಯಾರಿಗೂ ಏನು ಕಮ್ಮಿ ಇರಲಿಲ್ಲ, ಹಾರ್ಡ್ ವರ್ಕ್ ಮಾಡಿ ಹಣೆ ಬರಹಣೆ ಬದಲಾಯಿಸ್ಬೇಕಾಗಿ. ಸಖತ್ ರೀಚ್ ಆಯ್ತು, ಎಲ್ಲರೂ ಎಷ್ಟೊಂದು ಜನ ಅದಕ್ಕೆ ಎಷ್ಟು ರೀಲ್ಸ್ ಆಗಿತ್ತು ಆ ವಾಯ್ಸ್ ಇದಕ್ಕಾಗಿ. ಇದು ಲೈಕ್ ಲೆಂತಿ ಇದಲ್ವಾ, ಇದು 100K ಇದಕ್ಕೆ ರಿಯಾಕ್ಷನ್ ಚೆನ್ನಾಗಿ ಸಿಕ್ಕಿತ್ತು. ಬಟ್ ನನ್ನ ಫಸ್ಟ್ ವೈರಲ್ ವಿಡಿಯೋ ಒಂದಾಗಿತ್ತು ಈ ಪ್ರಪಂಚದಲ್ಲಿ, ತುಂಬ ಚೆನ್ನಾಗಿರೋ ಒಂದೇ ಒಂದು ವಿಷಯ ಅಂದ್ರೆ ಅದು ನಾನು. ಅದಕ್ಕೆ ಮೋರ್ ದನ್ 7,000 ಆಗಿತ್ತು. ಅದಾದ್ಮೇಲೆ ತುಂಬ ವಿಡಿಯೋಸ್ಗೆ ತುಂಬ ರೀಚ್ ಸಿಕ್ಕಿತ್ತು, ತುಂಬ ರೀಚ್.